ಯೌವನ ಭರಿತ ನಾನು ಚಿಗುರು ಬೀಸಿ ಹೊಂದಕಾರಿ ಇದು ನಮ್ಮ ರಕ್ಕ ಸುರು ಇದೆ ಚಿಗುರು ಇದಿನ್ನು ಬೆಳೀತದೆ ಯಾರ್ಯಾರಿಗೆ ಅದನ್ನು ತೊಡೋದು ನಮಗಿದೆ ಚಿಗುರೆ. ಇನ್ನು ಇನ್ನೊಂದು ಸ್ಪಷ್ಟ ಉದಾಹರಣೆ ಕೊಡ್ಬೇಕು. ಪ್ರಕೃತಿ ಸಂಸ್ಕೃತಿ ವಿಕೃತಿ ಅಂತ ಹೇಳಿದ್ರೆ ಏನು ಉದಾಹರಣೆ ಕೊಡಿ. ಇದು ಕೆಲವು ರೂಪದಲ್ಲಿ ಕೊಡ್ಬೋದು ಸರ್ ನಿಮ್ಗೆ. ಅಲ್ಲ ಒಂದು ರೂಪದಲ್ಲಿ ಕೊಡ್ತೇವೆ ಮತ್ತೆ ಮಾತೆ. ಕಬ್ಬು ನಡೆಸ್ತಾರೆ ಹೌದಾ, ನಡ್ತಾರೆ ಬೀಜವನ್ನು ನೆಟ್ಟು ಕಬ್ಬನ್ನು ಬೆಳೆಸ್ತಾರೆ ಅದು ಪ್ರಕೃತಿ. ಅಸನಾಗಿ ಹಾಗೆ ಬೆಳೆಸಿದ್ದನ್ನು ಪಾಪ ಹಿಂಡಿ ಹಾಲು ತೆಗೆದು ಬೆಲ್ಲ ಮಾತ್ರಲ್ಲ ಬೆಲ್ಲ ಸಂಸ್ಕೃತಿ ಸಂಸ್ಕೃತಿ ಅದೇ ಬೆಲ್ಲ ಇಟ್ಟು ಹುಳಿ ಬೆಲ್ಲ ಮಾಡಿ ಮಾತ್ರ ಅದನ್ನು ಕುಡಿಸಿ ಬೆಟ್ಟದ ಮೇಲೆ ತೆಗೆತ ಅದು ವಿಕೃತಿ. ದೂರ ಹಾಕಂಡ ಅಯ್ಯೋ ಅಣ್ಣ ಹಂಗೆ ಬಂದಿಲ್ಲ ಹೇಳಿ ನೋಡಿ. ನನ್ನದು ಪ್ರಶ್ನೆ ಮುಗಿಯಿತಪ್ಪ, ನಿಮ್ಮ ಇದ್ರೆ ಬರಲಿ. ಈಗ ನಾನು ಪ್ರಶ್ನೆ ಕೇಳ್ಬೇಕು, ಕೇಳಿ ಪ್ರಶ್ನೆ ಉತ್ತರ ಕೊಡ್ತೇನೆ. ನೀನು ನಾನು ಹತ್ತಂತ ಹೇಳ್ತೇನೆ. ಹತ್ತಂತಲ್ಲ ಸಣ್ಣದು ಬೆಕ್ಕು. ಬೆಕ್ಕು ಅದಕ್ಕೆ ಇಷ್ಟವಾದದ್ದು ಇಲ್ಲಿ ಖಂಡಿತ ಬೆಕ್ಕು ಇಲಿಯನ್ನು ತಿನ್ಬೇಕು ಅಂತ ಓಡಿಸ್ಕೊಂಡು ಹೋಯ್ತು. ಇದು ಓಡ್ತು 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 ಓಡ್ 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 ಓಡು ಮನೆ ಮಾಡಿ ಮೇಲಕ್ಕೆ ಹೋಯ್ತು. ಇದು ಬಿಡ್ಲಿಲ್ಲ, ಅಲ್ಲಿಗೂ ಓಡಿಸ್ಕೊಂಡೋಯ್ತು ಬೆಕ್ಕು. ಹಾಗೆ ಹೋಗಿ ಹೋಗಿ ಮಾಡಿ ತುದೀ ಮೇಲೆ ಹೀಗೆ ಮುಂದೆ ನೋಡ್ತದೆ ಕಂದ ಕಬ್ಬಿದ್ದ ಹಾರದಲ್ಲಿ ಕೆಳಗೆ ಹಾರಬೇಕು. ಅಂತ ಪರಿಸ್ಥಿತಿ ಬೆಕ್ಕು ತಿರುಗಿ ನಿಂತ್ಬಿಡ್ತು. ಯಾವುದು ಇಲಿ? ಇಲಿ ತಿರುಗಿ ನಿಂತ ಬೆಕ್ಕು ಹೋಗುವಾಗ ಇಲಿ ತಿರುಗಿ ನಿಂತು ಹೋದ ಬೆಕ್ಕು ಇನ್ನೇನು ಹಾರಿದ್ರೆ ಸಿಗ್ತದೆ. ಆದರೆ ಇಲಿಯನ್ನು ಮುಟ್ಟುವುದು ಇಲ್ಲ, ನೋಡ್ತೇನೆ ನಿಂತಿದ್ದೆ. ನನಗೆ ಗೊತ್ತಾಯ್ತು ಯಾಕೆ. ಬಹುಶಃ ಇಲಿ ಇಲಿಯ ಭಾಷೆಯಲ್ಲಿ ಕ್ಷಮೆ ಕೇಳಿದ್ದೇನು, ನನ್ನನ್ನು ಮುಟ್ಟಬೇಡಿ ಕೊಲ್ಲಬೇಡಿ ಅಂತ. ಹಾಗೆ ಹೇಳುತ್ತಿದ್ರೆ ಇವತ್ತಿನ ಪ್ರಪಂಚ ಬಲತ್ಕಾರವೇ ಆಗ್ತಾ ಇದೆ. ಎಂತ ಮಾತಾಡ್ತಾ ಇದ್ದ ಮಕ್ಕಳು, ಅಯ್ಯೋ ನನ್ನ ಮುಟ್ಟಬೇಡಿ ತಮ್ಮಯ್ಯ ಬೇಡ ಅಂತ ಹೇಳು. ಒಂದೊಂದು ಪಾಪ ಅವನ ಕಾರ್ಯಕ್ರಮ ಪೂರೈಸ್ಕೊಂಡೆ ಹಾಗಿದ್ರೆ ನೀ ಹೇಳ್ದಾಗಿ ಹೇಳುದು ಹೌದು ಅಂತ. ಬೆಕ್ಕಿ ಆಹಾರ ಇತ್ತ ಅದಲ್ಲ, ಆದ್ರೂ ಅದು ಹಾರಿ ಹಿಡಿಲಿಲ್ಲ. ಯಾಕೆ ಯಾಕೆ ಬೆಕ್ಕಿನ ಮನಸ್ಸು ಅದ್ರ ಹತ್ರ ಕೇಳು, ನನ್ನ ಹತ್ರ ಕೇಳು. ಈಗ ನೀನು ಮದುವೆ ಆಗುವುದು ಹೌದಲ್ಲ, ಈಗ ಅವಳ ಮದುವೆ ಆಗುವುದು ಹೌದಾ? ಆದ್ರೆ ಒಂದು ಜಾಗೃತಿ, ನೀನು ಮದುವೆ ಆದ್ರೆ ಅವಳಿಗೆ ಮಾಂಗಲ್ಯ ಕಟ್ಟಿದೆಯೋ ಇದು? ಮಾಂಗಲ್ಯ ಕಟ್ಟಿದ್ರು ಅವಳನ್ನು ಹೊಳೆಗೆ ಬಟ್ಟೆ ತೊಳಿಲಿಕ್ಕೆ ಒಂದು ಕಳಿಸ್ಬೇಡ. ಒಂದು ಕಳಿಸಿದ್ರು ಅವಳು ಮಾಂಗಲ್ಯ ಒಂದು ನೀರಿನಲ್ಲಿ ಬಿಸೋಗ್ದಾಗಿದ್ದ ಜಾಗ್ರತೆ ಮಾಡ್ತು. ಮತ್ತೆ ಅವನ್ನಾದ್ರೂ ಪರಮಾತ್ಮನ ಸಂಖ್ಯಾರೂಪದಲ್ಲಿ ಹೇಳು. ಸಾವಿರದ ಒಂದು, ಸಾವಿರದ ಒಂದು ಯಾವುದೋ ಅದುವೇ ಪರಬ್ರಹ್ಮ. ಸತ್ಯ. ಆಕಾಶಕ್ಕೆ ಆಧಾರ ಇಲ್ಲ, ಆದ್ರೆ ಕುಸಿಯುವುದಿಲ್ಲ ಇಲ್ಲ. ಕಾರಣ ಏನು? ಅದು ಧರ್ಮದ ಆಧಾರದ ಮೇಲೆ ನಿಂತಿದೆ. ಎಲ್ಲಿ ಧರ್ಮ ನೆಲೆಸಿರ್ತದೆಯೋ ಅಲ್ಲಿ ಆಕಾಶ ಕುಸಿಯುವುದಕ್ಕೆ ಸಾಧ್ಯವೇ ಇಲ್ಲ. ಮೃತ್ಯುಪುರಕ್ಕೆ ಮಾತೆಯದೇ ಆಗ ದೇವ. ನನ್ನ ಪ್ರಶ್ನೆ ಮುಗಿ. ಇಷ್ಟೇ ಇಷ್ಟೇ ಅಂತಾನೆ ಇಷ್ಟು. ಹಾಗಾದ್ರೆ ನಾನೊಂದು ಪ್ರಶ್ನೆ ಕೇಳಿಲ್ಲ, ನಿನ್ನದು ಒಂದೇ ಒಂದು ಕೇಳ್ತೇನೆ ಉತ್ತರ ಕೊಟ್ಟು ಹೇಳ. ಪುರುಷನೋರ ಸತಿಯುಗಿಜುವ ಬಳೆದು ಮರಣ ಬಂದನು ಪುರುಷ ಶಿಶುವ ಬಲಗಿದ ಪ್ರಾಯ ಬರಲಾಗಿಯುಂ ಪುರುಷ ಕಾಮ ಮೋಹಿತನಾಗಿ ರಮಿಸಿ ಹೋಗಿ ನಿರನವಳನು ಪ್ರಾಯ ಬರಲು ಕಾಮ ಮೋಹಿತನಾಗಿ ರಮಿಸಿ ಹೋಗಿ ನಿರನವಳನು ನೆಲೆಗತ್ತವತಿಯಾಗಿ ಪುತ್ರಿಯೋರ್ವಳ ಬಡೆ ಪುರುಷ ಕಾಮಾಂಧನಿ ಪೌತ್ರಿಯ ಪುರುಷ ಶಿಶುವಿಗೆ ತಂದೆಯಾದನು ಪಾಪನು. ಇದು ಪ್ರಶ್ನೆ ಇದು ಪ್ರಶ್ನೆ ಇದು ಪ್ರಶ್ನೆ ಪ್ರಶ್ನೆಗೆಂದನು ಒಂದು ಕಡೆಯಲ್ಲಿ ಪುರುಷ ಹಾಗೂ ಸ್ತ್ರೀ ದಾಂಪತ್ಯದ ಪ್ರತೀಕವಾಗಿ
ಆ ಸ್ತ್ರೀ ಗರ್ಭವತಿಯಾಗುತ್ತಾಳೆ. ಹೆಣ್ಣು ಶಿಶುವೊಂದಕ್ಕೆ ಜನ್ಮ ನೀಡಿರುವಂತಹ ಆ ಸ್ತ್ರೀ ತಾನು ಸತ್ತೋಗ್ತಾಳೆ. ತಾಯಿಯನ್ನ ಕಳೆದುಕೊಂಡಿರುವಂತ ಆ ಸಣ್ಣ ಶಿಶುವನ್ನ ಪುರುಷನೇ ಸಾಕಿ ಸಲಹುತ್ತಾನೆ. ಕಾಲಗಳು ಉರುಳುತ್ತದೆ. ತಾಯಿಯನ್ನ ಕಳೆದುಕೊಂಡಿರುವಂತಹ ಶಿಶು ಬೆಳೆದು ದೊಡ್ಡವಳಾಗ್ತಾಳೆ. ತಂದೆಯ ಜೊತೆಯಲ್ಲಿಯೇ ಕಾಲವನ್ನು ಕಳೆಯುತ್ತಾ ಇರ್ತಾಳೆ. ಪ್ರಾಯ ಸಮರ್ಥಳಾದಂತಹ ಆ ಹೆಣ್ಣುಮಗುವನ್ನ ತನ್ನ ಮಗಳು ಎನ್ನುವುದಾಗಿಯೂ ಭಾವಿಸದೆ ಕಾಮ ಮೋಹಿತನಾದಂತಹ ಇದೇ ಪುರುಷ ತನ್ನ ಮಗಳನ್ನೇ ಕಾಮಿಸಿ ಭೋಗಿಸುತ್ತಾನೆ. ಪರಿಣಾಮವಾಗಿ ಅವನ ಮಗಳು ಗರ್ಭವತಿಯಾಗ್ತಾಳೆ. ತಂದೆಯಿಂದಲೇ ಗರ್ಭವತಿಯಾಗಿರುವಂತಹ ಆ ಮಗಳು ಹೆಣ್ಣು ಶಿಶುವೊಂದಕ್ಕೆ ಜನ್ಮ ಕೊಡ್ತಾಳೆ. ಇದು ಘಟನೆ. ಈಗ ಇರುವ ಪ್ರಶ್ನೆ ಯಾವುದು ಗೊತ್ತ? ಏನು? ಹಾಗೆ ಹೆಣ್ಣು ಶಿಶುವೊಂದಕ್ಕೆ ಜನ್ಮ ನೀಡಿದಳಲ್ಲ ಇವನ ಮಗಳು, ಆ ಹಡೆದಿರುವಂತಹ ಮಗು ಅಂದರೆ ಶಿಶು ಈ ಪುರುಷನಿಗೆ ಮಗಳು ಅಥವಾ ಮೊಮ್ಮಗಳು? ಈ ಪುರುಷ ಆ ಶಿಶುವಿಗೆ ತಂದೆಯೋ ಅಜ್ಜನೋ? ಇದು ಪ್ರಶ್ನೆ. ಉತ್ತರ ಕೊಡಿ. ಹಾಗಾದ್ರೆ ಅಜ್ಜಯ ಜನ್ಮಕ್ಕೆ ಕಾರಣ ಜನಕ. ಹೌದಲ್ಲ, ಅವ ಅಪ್ಪನೇ ಹೌದು. ಅಪ್ಪನೇ ಹೌದು ಎಂಬುದನ್ನು ಒಪ್ಪಿಕೊಳ್ಳೋಣ. ಹಾಗೆ ಅವ ಅಪ್ಪನೇ ಹೌದು ಅಂತಾದ್ರೆ ಆ ಶಿಶುವಿಗೊಬ್ಬ ಅಜ್ಜನೂ ಇರಬೇಕಲ್ಲ. ಯಾರನ್ನು ಗುರುತಿಸುವುದು? ಇವನೇ ಅಜ್ಜ. ಆಗುವುದಿಲ್ಲ, ಒಂದು ಅಜ್ಜನಾಗಬೇಕು ಅಥವಾ ಅಪ್ಪನಾಗಬೇಕು. ಹಾಗಾದ್ರೆ ಈ ಶಿಶು ಮೊಮ್ಮಗಳು ಮಗಳು? ಇವ ಅಜ್ಜಪ್ಪ. ಅವ ಅಜ್ಜಪ್ಪ, ನೀ ಅಜ್ಜಮ್ಮ ಅಷ್ಟೇ. ಆಗುವುದಿಲ್ಲ, ಅದ್ ನಾನು ಒಪ್ಪುವುದಿಲ್ಲ. ನಿಖರವಾದ ಉತ್ತರ ಕೊಡಬೇಕು. ಒಂದು, ಯಾರು ಹುಟ್ಟಿಗೆ ಕಾರಣರು ಅವ್ರು ಅಪ್ಪನೇ, ಅವರು ಜನಕನೇ. ಹಿಂದಿನ ಸಂಬಂಧ ಮುಖ್ಯ ಅಲ್ಲ, ಆಗಿನ ಸಂಬಂಧ ಮಾತ್ರ ನನಗೆ ಎಣಿಸ್ತೇನೆ. ಆದ್ರೂ ಇಂತ ಅಸಹ್ಯವಾದ ಪ್ರಶ್ನೆ ಕೇಳ್ತೀಯಲ್ಲ ನೀನು. ಅವಧೇಶ ಇಂತೊಂದು ಘಟನೆ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅಂತ ಒಂದು ವಿಷಮಕಾರಿ ವಿಷಯ ನಡೀತದೆ ಅಂತಾದ್ರೆ ಯಾವ ದೇಶದ ಪ್ರಶ್ನೆ? ಯಾವ ಪ್ರಶ್ನೆಗೆ ಮರು ಪ್ರಶ್ನೆ ಮಾಡಬಾರದು. ಪ್ರಶ್ನೆಗೆ ಕೇವಲ ಉತ್ತರವನ್ನು ಮಾತ್ರ ಕೊಡಬೇಕು. ನೀನು ಕೇಳಿರುವಂತಹ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ನಾನು ಕೊಟ್ಟಿದ್ದೇನೆ. ಯಾವ ದೇಶದ ಪ್ರಶ್ನೆ, ಯಾವ ಕಾಲದ ಪ್ರಶ್ನೆ, ಯಾರು ಹುಟ್ಟು ಹಾಕಿದ ಪ್ರಶ್ನೆ ನಾನು ಕೇಳಿದ್ದೇನ? ಒಂದೋ ನೀನು ಉತ್ತರಿಸಬೇಕು, ಅಲ್ಲ ಸೋತೆ ಅಂತ ಒಪ್ಪಿಕೊಳ್ಬೇಕು. ಪ್ರಶ್ನೋತ್ತರ ವಿಭಾಗದಲ್ಲಿ ನೀನು ಗೆದ್ದೆ. ಹಾಗಾದ್ರೆ ಈಗ ಖಡ್ಗವನ್ನ ಹಿಡಿಯುವುದನ್ನಾದ್ರೂ ಸರಿಯಾಗಿ ತಪ್ಪಿದ್ದೀಯಾ? ಹೇಗೆ ಕಾಣ್ತಾ ಅಲ್ಲ, ಈಗ ಹಿಡ್ಕೊಂಡದ್ದು ತರಕಾರಿ ಕೊಚ್ಚಲಿಕ್ಕಲ್ಲ, ಅದಕ್ಕೆ ಇದಕ್ಕಾಗುವುದಿಲ್ಲ, ಬೇರೆ ಉಂಟು. ಅಲ್ಲ, ನೀವು ಯಾವ್ದನ್ನು ಯಾವ್ದಕ್ಕೂ ಬಳಸ್ತೀವಿ? ಇದ್ರೂ ಹಿಡ್ಕೊಂಡಲ್ಲ ಮಾಡ್ಬೋದು ನೀವು ಅಲ್ವಾ? ಮಾಡುವುದಿಲ್ಲ. ಹಾಗಾದ್ರೆ ಈಗ ಮಾಡುವುದು ಪುರುಷನೊಬ್ಬ ಯಾರನ್ನ ವಿದ್ಯೆ ಕಲಿಯುತ್ತಾರೋ ಅದೆಲ್ಲವನ್ನ ಕಲಿತಿದ್ದೇನೆ ನಾನು. ಹೌದಾ? ಯುದ್ಧವೇ ಪರೀಕ್ಷೆ. ಸೈಯ